ವೀಕ್ಷಕರ ವಿಜಯವಾಣಿ ಫುಡ್ ಕಾರ್ನರ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸ್ವಾತಿ. ಇವತ್ತು ನಾವು ಬನ್ನೇರುಘಟ್ಟದ ಕಮ್ಮನಹಳ್ಳಿ ಮೇನ್ ರೋಡ್ನಲ್ಲಿ ಇರುವಂತಹ ಒಂದು ಸ್ಪೆಷಲ್ ಹೋಟೆಲ್ ಅಂತಾನೆ ಹೇಳ್ಬೋದು, ವೆಜ್ ಹೋಟೆಲ್ ಕೃಷ್ಣ ಕುಟೀರ ಅನ್ನೋ ಹೋಟೆಲ್ನಲ್ಲಿ ಇದ್ದೀವಿ. ಸೊ ಇಲ್ಲಿ ಏನು ಸ್ಪೆಷಲ್, ಜನರಿಗೆ ಏನು ಅನಿಸುತ್ತೆ ಹೋಟೆಲ್ ಬಗ್ಗೆ, ಏನೆಲ್ಲ ಹೇಳ್ತಾರೆ, ಯಾವ ಒಂದು ಫುಡ್ ತುಂಬ ಚೆನ್ನಾಗಿರುತ್ತೆ ಅನ್ನೋದನ್ನ ನೋಡ್ತಾ ಹೋಗೋಣ, ಬನ್ನಿ. ಯಾವಾಗಲೂ ಬ್ಯುಸಿ ಇರುವ ಕೃಷ್ಣ ಕುಟೀರ ಹೋಟೆಲ್ ಬನ್ನೇರುಘಟ್ಟ ಮೇನ್ ರೋಡ್ ದೊಡ್ಡ ಕಮ್ಮನಹಳ್ಳಿ ಅವನಿ ಶೃಂಗೇರಿ ನಗರ ಬೆಂಗಳೂರಿನಲ್ಲಿರುವ ಎಲೆನಹಳ್ಳಿಯಲ್ಲಿರುವಂತಹ ಈ ಹೋಟೆಲ್ನ ರುಚಿ ಎಂಥವರನ್ನು ಕೈಬೀಸಿ ಕರೆಯುವಂತೆ ಮಾಡುತ್ತದೆ. ಇಲ್ಲಿನ ಆಂಬಿಯನ್ಸ್, ಶುಚಿತ್ವ ಹಾಗೂ ಅಡುಗೆಯ ರುಚಿ ಸವಿದ ಜನರು ಕುಟುಂಬ ಸಮೇತರಾಗಿ ಪ್ರತಿದಿನ ಇಲ್ಲಿಗೆ ಬ್ರೇಕ್ಫಾಸ್ಟ್ ಹಾಗೂ ಊಟವನ್ನು ಸವಿಯಲು ಬರುತ್ತಿರುತ್ತಾರೆ. ಕೃಷ್ಣ ಕುಟೀರ ಸಸ್ಯಾಹಾರಿ ಹೋಟೆಲ್ ಆಗಿದ್ದು ಇಲ್ಲಿನ ನೀರ್ದೋಸೆ ಅಂತೂ ಬಹಳ ಫೇಮಸ್. ಜನರು ಹುಡುಕಿಕೊಂಡು ಇಲ್ಲಿ ನೀರ್ದೋಸೆ ಸವಿಯಲು ಬರುತ್ತಾರೆ ಅಂದರೆ ಒಮ್ಮೆ ಆಲೋಚಿಸಿ ನೋಡಿ ಈ ಹೋಟೆಲ್ನ ನೀರ್ದೋಸೆ ಎಷ್ಟು ಫೇಮಸ್ ಎಂದು. ಜೊತೆಗೆ ಉತ್ತಮ ಸರ್ವಿಸ್ ಹಾಗೂ ಶುಚಿ ರುಚಿಗೂ ಹೆಚ್ಚಿನ ಆದ್ಯತೆ ನೀಡಲಾಗಿದೆ. ಇನ್ನು ಈ ಹೋಟೆಲ್ನಲ್ಲಿ ಸೌತ್ ಇಂಡಿಯನ್ ಜೊತೆಗೆ ಚೈನೀಸ್, ನಾರ್ತ್ ಇಂಡಿಯನ್ ಡಿಶಸ್ ಕೂಡ ಇಲ್ಲಿ ಲಭ್ಯವಿದೆ. ಫ್ಯಾಮಿಲಿ ಕಸ್ಟಮರ್ಸ್ ಇಲ್ಲಿಗೆ ಹೆಚ್ಚಾಗಿ ಬರುತ್ತಾರೆ ಹಾಗೂ ಹೋಟೆಲ್ನ ಶುಚಿತ್ವಕ್ಕೆ ಜನರು ಕಾಯಂ ಗ್ರಾಹಕರಾಗಿ ಇಲ್ಲಿಗೆ ಬರುತ್ತಿರುತ್ತಾರೆ ಎಂದು ಹೋಟೆಲ್ನ ಮಾಲೀಕರಾದ ರಾಘವೇಂದ್ರರವರು ಹೇಳುತ್ತಾರೆ. ನಮಸ್ಕಾರ. ನಮಗೆ ಹೋಟೆಲ್ ಮಾಡಿದ್ರಿಂದ ಒಂಥರ ಖುಷಿ ಅನಿಸ್ತಿದೆ. ಇಲ್ಲಿ ಬಂದು ಪಬ್ಲಿಕ್ ಎಲ್ಲ ತಿನ್ಕೊಂಡು ಎಂಜಾಯ್ ಮಾಡೋದು ನೋಡಿದ್ರೆ ನಮಗೆ ಖುಷಿ ಅನಿಸ್ತಿದೆ. ಅದು ಅಲ್ಲದೆ ನಾವು ಕ್ಯಾಟ್ರಿಂಗ್ ಲೈನಲ್ಲೂ ಸುಮಾರು 15 ವರ್ಷದಿಂದ ಕ್ಯಾಟ್ರಿಂಗ್ ಲೈನಲ್ಲೂ ಇದ್ವಿ. ತದಾನಂತರ ನಾವು ಹೋಟೆಲ್ ಫೀಲ್ಡಿಗೆ ಬಂದಿದ್ದೀವಿ. ಹೋಟೆಲಲ್ಲಿ ನಮ್ಮ ಕೃಷ್ಣದೇವನ ಅನುಗ್ರಹದಿಂದ ಸ್ವಲ್ಪ ಒಳ್ಳೆಯ ರೀತಿ ರೆಸ್ಪಾನ್ಸ್ ಇದೆ ಮತ್ತು ನಾವು ಜನಗಳಿಗೂ ಒಳ್ಳೆ ಆಹಾರ ಕೊಡಬೇಕಂತ ಉದ್ದೇಶದಿಂದ ಈ ಹೋಟೆಲ್ ಮಾಡಿದ್ದೀವಿ. ಅಷ್ಟೊಂದು ಹೇಳಬಲ್ಲೆ. ಮತ್ತು ನೀವು ಪಬ್ಲಿಕ್ನ ಏನು ಇಂಟರ್ವ್ಯೂ ಮಾಡ್ತೀರಾ, ಅವ್ರು ಏನು ಹೇಳ್ತಾರೆ ಅದ್ರ ಬಗ್ಗೆ ನೀವು ತಿಳ್ಕೊಳ್ಳಿ. ಮತ್ತು ನಮ್ಮ ಸಿಬ್ಬಂದಿ ವರ್ಗನೂ ಇದರಲ್ಲಿ ನಮಗೆ ಒಳ್ಳೆ ಸಪೋರ್ಟಾಗಿ ಕೆಲಸ ಮಾಡ್ತಾ ಇದ್ದಾರೆ. ಇದು ನಮಗೆ ಹೋಟೆಲಲ್ಲಿ ನಮ್ಮದು ಎಲ್ಲ ಚೈನೀಸು, ಸೌತ್ ಇಂಡಿಯನ್ ಮೇಯ್ನ್, ಅದಾದಮೇಲೆ ಚೈನೀಸು ಇದೆ, ನಾರ್ತ್ ಇಂಡಿಯನ್ ಇದೆ. ಅದು ನಮ್ಮ ಮಂಗಳೂರು ನೀರ್ದೋಸೆ, ಬನ್ಸು ಈ ಥರ ಫುಡ್ಡು ತುಂಬ ಜಾಸ್ತಿಯಾಗಿ ಸೇಲ್ ಆಗುತ್ತೆ. ಎಲ್ಲರೂ ಅದನ್ನು ತುಂಬ ಇಷ್ಟದಿಂದ ಪಡಿತಾ ಇದ್ದಾರೆ. ಇದೆಲ್ಲ ನೋಡಿ ನಮಗೂ ಒಂಥರ ಹೋಟೆಲ್ ಉದ್ಯಮ ಒಂದು ಒಳ್ಳೆಯ ರೀತಿ ಅನಿಸುತ್ತೆ. ಇವಾಗ ಹೋಟೆಲ್ ಉದ್ಯಮ ಏನಾಗಿದೆ ಅಂದರೆ ಎಲ್ಲರಿಗೂ ಹೋಟೆಲಲ್ಲಿ ತುಂಬ ಲಾಭ ಇದೆ ಅನ್ನೋ ಉದ್ದೇಶದಿಂದ ತುಂಬ ಜನ ಮಾಡ್ತಾರೆ, ತುಂಬ ಜನ ಕೈ ಸುಟ್ಕೊಳ್ಳೋರು ಇದ್ದಾರೆ. ನಾವಿರೋದನ್ನು ನಮ್ಮ ಒಳ್ಳೆ ರೀತಿಯಲ್ಲಿ ನಾವು ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಕೃಷ್ಣ ಕುಟೀರ ಹೋಟೆಲ್ನಲ್ಲಿ ಬಹಳ ರುಚಿಯಾದ ನೀರ್ದೋಸೆ, ಮಸಾಲೆ ದೋಸೆ, ಮಂಗಳೂರು ಬನ್ಸ್ ಹಾಗೂ ಕ್ಯಾರೆಟ್ ಅಲ್ವಾ ಅತ್ಯಂತ ಜನಪ್ರಿಯವಾಗಿದೆ. ಇಷ್ಟೇ ಅಲ್ಲದೆ ಈ ಹೋಟೆಲ್ನಲ್ಲಿ ಜ್ಯೂಸ್ ಸೆಂಟರ್ ಹಾಗೂ ಕೆಕೆ ಬೇಕರ್ಸ್ ಬೇಕರಿಯೂ ಇದೆ. ತಾಜಾ ಹಣ್ಣಿನಿಂದ ತಯಾರಿಸಲಾಗಿರುವ ಜ್ಯೂಸ್ ಜೊತೆಗೆ ಒಂದು ತಿಂದರೆ ಮತ್ತೊಂದು ಬೇಕೆನಿಸುವ ರುಚಿಕರವಾದ ಕೇಕ್ಗಳು ಕೂಡ ಇಲ್ಲಿ ಲಭ್ಯವಿದೆ. ಈ ಕೇಕ್ಗಳನ್ನೆಲ್ಲ ಈ ಬೇಕರಲ್ಲಿಯೇ ತಯಾರಿಸಲಾಗುತ್ತೆ ಎಂಬುದು ಮತ್ತೊಂದು ವಿಶೇಷ. ನಾನು ಕೃಷ್ಣ ಕುಟೀರಾಗೆ ಆಲ್ಮೋಸ್ಟ್ 8 ವರ್ಷದಿಂದ ಬರ್ತಾ ಇದ್ದೀನಿ. ಇಲ್ಲಿರೋ ಟೇಸ್ಟ್ ತುಂಬ ಅಥೆಂಟಿಕ್ ಆಗಿದೆ. ಅವ್ರ ನೀರ್ದೋಸೆ, ಪಡ್ಡು ಎಲ್ಲ ತುಂಬ ಚೆನ್ನಾಗಿರುತ್ತೆ. ನಾನು ನನ್ನ ಮಗಳು ತುಂಬ ಎಂಜಾಯ್ ಮಾಡ್ತೀವಿ. ಎಲ್ಲ ವೀಕೆಂಡ್ ಒಂದು ಸಹ ಇಲ್ಲಿ ಬರಲೇಬೇಕು ನಾವು. ನನಗೆ ಇಲ್ಲಿನ ನೀರ್ದೋಸೆ ತುಂಬ ಇಷ್ಟ. ನಮ್ಮದು ಮಸಾಲೆ ದೋಸೆ ಮೇಡಮ್. ನಾವು ರೆಗ್ಯುಲರ್ ಆಗಿ ಬರ್ತೀವಿ ಮೇಡಮ್. ಅಂದರೆ ಒಂದು ವಾರದಲ್ಲಿ ಮಿನಿಮಮ್ 5 ಸತಿ 4 ಸತಿ ಬರಲೇ ಬರ್ತೀವಿ ಮೇಡಮ್. ದಿನಕ್ಕಲ್ಲ, ಒಂದು ವಾರದಲ್ಲಿ ಮೇಡಮ್. ನಮ್ಮದು ಒಂದು ಫುಟ್ಬಾಲ್ ಟೀಮ್ ಇದೆ. ಸೊ ನಮ್ಮದು ಕೋಚಿಂಗ್ ಮುಗಿಸ್ಕೊಂಡಾದ್ಮೇಲೆ ಇಲ್ಲ ನಮ್ಮ ಮ್ಯಾಚ್ ಎಲ್ಲ ಮುಗ್ದಾದ್ಮೇಲೆ ಎಲ್ಲ ಟೀಮಲ್ಲಿ ಜೊತೆಗೆ ಕೂತ್ಕೊಂಡು ಈ ಹೋಟ್ಲಲ್ಲಿ ತಿನ್ನೋಕ್ಕೆ ಭಾಳ ಸಂತೋಷ ಆಗಿರುತ್ತೆ ಮೇಡಮ್. ಮಸಾಲ ದೋಸೆ, ಇಡ್ಲಿನೂ ಇದೆ. ಸೊ ನಮ್ಮೊಬ್ಬ ಹುಡುಗ ಇದನ್ನೇ, ರೆಗ್ಯುಲರ್ ಕಸ್ಟಮರು. ನಾವು ಲಕ್ಷ್ಮೋಸಿಂದ ಇದ್ವಿ. ಇದು ಇಲ್ಲಿ ಊಟ ರೆಗ್ಯುಲರ್ಲಿ ತಿಂತೀವಿ. ನಾನು ಮೂರು ತಿಂತೀನಿ. ನನ್ನ ಫೇವ್ರೆಟ್ ಮಸಾಲ ದೋಸೆ ಇಲ್ಲಿ. ಹಾಂ, ತುಂಬ ಚೆನ್ನಾಗಿರುತ್ತೆ ಇಲ್ಲಿ, ಅದಕ್ಕೆ ರೆಗ್ಯುಲರಾಗೇ ಬರ್ತೇನೆ. ಹಾಂ, ಮಸಾಲ ದೋಸೆ ನನ್ನ ಫೇವ್ರೆಟ್. ಅಷ್ಟೇ, ದೋಸೆ ತುಂಬ ಚೆನ್ನಾಗಿದೆ, ಊಟ ತುಂಬ ಚೆನ್ನಾಗಿದೆ. ದೋಸೆ ಒಂದು. ಹಾಂ, ಕೃಷ್ಣ ಕುಟೀರ ಕಂಪಲ್ಸರಿ ಬರ್ತದೆ. ಇಲ್ಲ, ಇದು ಊಟ ಚೆನ್ನಾಗಿದೆ, ಟೇಸ್ಟ್ ಸ್ಯಾಟಿಸ್ಫ್ಯಾಕ್ಷನ್ ಇದೆ, ಆಮೇಲೆ ಕ್ಲೀನಿನೆಸ್ ಇದೆ, ಆಮೇಲೆ ಬರ್ತಾರೆ ಇದೆ ಅಷ್ಟೇ. ನಾನು ಇಲ್ಲಿ ಫ್ರೈಡ್ ರೈಸು ಮತ್ತು ವೆಜಿಟೇಬಲ್ ಬಿರಿಯಾನಿ. ಸೊ ಡೈಲಿ ನಾನು 2 ಟೈಮ್ ಇಲ್ಲಿಗೆ ಬರ್ತೀನಿ. ಟಿಫನ್ನು ಊಟ ಇಲ್ಲೇ ಓಪನ್ ಆದಾಗ, 6 ಇಯರ್ಸ್ ಆಯಿತು ಓಪನ್ ಆಗಿ. ಹೌದೌದು, ನಾನು ಇಲ್ಲೇ ಇಲ್ಲ, ನಾನು ಸಿಂಗಲ್.
ಹೌದು, ನಂದು ಇಲ್ಲಿ ಪಕ್ಕದಾಗ ಅಪಾರ್ಟ್ಮೆಂಟ್ ಇದೆ, ನಾನು ಸಿಂಗಲ್ ಇದ್ದೇನೆ. ಬೆಳಿಗ್ಗೆ ಟಿಫನ್ನು ಮತ್ತು ಊಟ ಮಧ್ಯಾಹ್ನ ಊಟ ಇಲ್ಲೇ ಕಂಪಲ್ಸ್ 6 ಸೇರ್ಸ್ ಊಟ ಎಲ್ಲ ತುಂಬ ಚೆನ್ನಾಗಿದೆ. ನಾನು ನಿಯರ್ ಬೈ ಮತ್ತು ಫುಡ್ ಚೆನ್ನಾಗಿದೆ ಅಂತ ನಾನು ಅದರಿಂದ. ಹಾಗಿದ್ರೆ ಇನ್ನೇಕೆ ತಡ ನೀವು ಒಮ್ಮೆ ಭೇಟಿ ಕೊಡಿ ಎಲ್ಲೇನಹಳ್ಳಿಯಲ್ಲಿರೋ ಕೃಷ್ಣ ಕುಟೀರ ಹೋಟೆಲ್ಗೆ. ಒಮ್ಮೆ ನೀವು ಇಲ್ಲಿಗೆ ಭೇಟಿ ಕೊಟ್ಟರೆ ಮತ್ತೆ ಮತ್ತೆ ಹೋಗೋದಂತೂ ಖಂಡಿತ.